ಮೋದಿ ಅಮಿತ್ ಶಾ ಎಷ್ಟು ಬಾರಿ ಬೇಕಾದರೂ ಬರಲಿ ಮೋದಿ ಅಮಿತ್ ಶಾ ಎಷ್ಟು ಬಾರಿ ಬೇಕಾದರೂ ರಾಜ್ಯಕ್ಕೆ ಬರಲಿ ಬ್ರಹ್ಮಾಸ್ತ್ರ ಸುದರ್ಶನ ಚಕ್ರ ಹಿಡಿದು ಬರ್ತಾರೆ ಅಂತಾರೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದು ಮೋದಿ ಹಾಗೂ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡುತ್ತಾ ಇರುವಂತ ವಿಚಾರಕ್ಕೆ ಅದು ಕೂಡ ಪದೇ ಪದೇ ಚುನಾವಣೆ ಹತ್ರದಲ್ಲಿ ಆಗಮಿಸುತ್ತಾ ಇದ್ದಾರೆ ಮೋದಿ ಅಮಿತ್ ಶಾ ಎಷ್ಟು ಬಾರಿ ಬೇಕಾದರೂ ಬರಲಿ ಬ್ರಹ್ಮಾಸ್ತ್ರ ಸುದರ್ಶನ ಚಕ್ರ ಹಿಡಿದು ಬರ್ತಾರೆ ಅಂತಾರೆ ಇವರನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋದ್ರೆ ಅಧಿಕಾರಕ್ಕೆ ಬರಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದು ಇವರನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ಚುನಾವಣೆ ಗೆಲ್ಲೋದಕ್ಕಾಗೋದಿಲ್ಲ ಚುನಾವಣೆ ಗೆಲ್ಲದು ಅಧಿಕಾರಕ್ಕೆ ಬರೋದಕ್ಕಾಗೋದಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಟಿಪ್ಪು ಸುಲ್ತಾನ ಬೇಕು ರಾಣಿ ಅಬ್ಬಕ್ಕ ಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಬೇಕು ಅಶಾಂತಿಯ ತೋಟ ಬೇಕು ಅಂತ ಜನತೆ ವಿಚಾರಿಸಲಿ ಹೆಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದು ಪದೇ ಪದೇ ಚುನಾವಣೆ ಹತ್ರದಲ್ಲಿ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡುತ್ತಾ ಇರುವಂತಹ ವಿಚಾರಕ್ಕೆ ಅವರು ಎಷ್ಟು ಸರಿ ಬೇಕಾದರೂ ಬರಲಿ ಬ್ರಹ್ಮಾಸ್ತ್ರ ಸುದರ್ಶನ ಚಕ್ರ ಹಿಡಿದು ಬರ್ತಾರೆ ಅಂತಾರೆ ಇವರನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋದ್ರೆ ಅಧಿಕಾರಕ್ಕೆ ಬರಲ್ಲ ಎಂದರು ದೇವೇಗೌಡರು ಕೊಟ್ಟಂತ ಸ್ಪೀಡ್ ಇದೆಯಲ್ಲ ಇರಿಗೇಷನ್ ಗೆ ಅದಾದ ಮೇಲೆ ನೀವು ಏನು ಕೊಟ್ಟಿದ್ದೀರಿ 2012 ರಲ್ಲಿ ಟ್ರಿಮಿನಲ್ ನ ಆದೇಶ ಬಂತು ಅಪ್ಪರಪ್ರದ ಕೃಷ್ಣದ್ದು ಇವತ್ತಿನವರೆಗೆ ಎಲ್ಲಿದೆ ಅಲ್ಲೇ ಬಿದ್ದಿದೆ ಇವರ ಅಭಿವೃದ್ಧಿ ಹೇಳೋದಕ್ಕೆ ಏನೂ ಇಲ್ಲ ಇವರಿಗೆ ನರೇಂದ್ರ ಮೋದಿ ಬರ್ತಾರೆ ಅಮಿತ್ ಶಾ ಬರ್ತಾರೆ ಅದಂತದ್ದು ಸ್ಟ್ರಾಟಜಿ ಮಾಡ್ತಾರೆ ಎಲೆಕ್ಷನ್ದು ಅಂತದ್ದು ಬ್ರಹ್ಮಾಸ್ತ್ರ ಇಟ್ಕೊಂಡು ಬರ್ತಾರೆ ಸುದರ್ಶನ ಚಕ್ರ ಇಟ್ಕೊಂಡು ಬರ್ತಾರೆ ಅವರಿಬ್ಬರು ಬಂದು ಚಕ್ರ ತಿರುಗಿಸ್ಬಿಟ್ರೆ ವಿರೋಧ ಪಕ್ಷಗಳು ಮಲಿಕೊಂಡ್ಬಿಡ್ತವೆ ಅಂತ ತಿಳ್ಕೊಂಡವ್ರೆ ಈ ಬರೀ ಅದಾಗೋದಿಲ್ಲ ಅದು ಹಿಂದಿನ ಈಗಾಗಲೇ 14ನೇ ಏರ್ ಶೋ ಇದು ಇದೇ ನರೇಂದ್ರ ಮೋದಿಯವರು ಬಂದು ಪ್ರಾರಂಭ ಮಾಡಿರೋ ಏರ್ ಶೋನ ಬಿ ಜೆ ಪಿ ಸರ್ಕಾರ ಬಂದು ಆಗಲೇ 14 ಹಂತದಲ್ಲಿ ನಡೆದಿದೆ ಏರ್ ಶೋ 14ನೇ ಏರ್ ಶೋ ಇದು ಇಲ್ಲಿ ನನ್ನ ಪ್ರಶ್ನೆ ಬಡತನ ಅಂತದಕ್ಕೆ ನಿಮ್ಮದೇನು ಕಾರ್ಯಕ್ರಮ ನಾನು ಉತ್ತರ ಕರ್ನಾಟಕದ ಭಾಗದ ಹೇಳ್ತೀನಿ ಹಳೆ ಕರ್ನಾಟಕ ಒಂದು ಕಡೆ ಇಟ್ಬಿಡೋಣ ಉತ್ತರ ಕರ್ನಾಟಕದಲ್ಲಿ ದೇವೇಗೌಡರು ಕೊಟ್ಟಂಥ ಸ್ಪೀಡ್ ಇದೆಯಲ್ಲ ಇರಿಗೇಷನ್ಗೆ ಅದಾದ ಮೇಲೆ ನೀವೇನು ಕೊಟ್ಟಿದ್ದೀರಿ 2012 ರಲ್ಲಿ ಟ್ರಿಮಿನಲ್ ನ ಆದೇಶ ಬಂತು ಅಪ್ಪರಪ್ರದ ಕೃಷ್ಣದ್ದು ಇವತ್ತಿನವರೆಗೆ ಎಲ್ಲಿದೆ ಅಲ್ಲೇ ಬಿದ್ದಿದೆ ಇವರ ಅಭಿವೃದ್ಧಿ ಹೇಳೋದಕ್ಕೆ ಏನೂ ಇಲ್ಲ ಇವರಿಗೆ ನರೇಂದ್ರ ಮೋದಿ ಬರ್ತಾರೆ ಅಮಿತ್ ಶಾ ಬರ್ತಾರೆ ಅದಂಥದ್ದು ಸ್ಟ್ರಾಟಜಿ ಮಾಡ್ತಾರೆ ಎಲೆಕ್ಷನ್ದು ಅಂಥದ್ದು ಬ್ರಹ್ಮಾಸ್ತ್ರ ಇಟ್ಕೊಂಡು ಬರ್ತಾರೆ ಸುದರ್ಶನ ಚಕ್ರ ಇಟ್ಕೊಂಡು ಬರ್ತಾರೆ ಅವರಿಬ್ಬರು ಬಂದು ಚಕ್ರ ತಿರುಗಿಸ್ಬಿಟ್ರೆ ವಿರೋಧ ಪಕ್ಷಗಳು ಮಲಿಕೊಂಡ್ಬಿಡ್ತವೆ ಅಂತ ತಿಳ್ಕೊಂಡವ್ರೆ ಈ ಬರೀ ಅದಾಗೋದಿಲ್ಲ ಅದು ಹಿಂದಿನ ಈಗಾಗಲೇ 14ನೇ ಏರ್ ಶೋ ಇದು ಇದೇ ನರೇಂದ್ರ ಮೋದಿಯವರು ಬಂದು ಪ್ರಾರಂಭ ಮಾಡಿರೋ ಏರ್ ಶೋನ ಬಿ ಜೆ ಪಿ ಸರ್ಕಾರ ಬಂದು ಆಗಲೇ 14 ಹಂತದಲ್ಲಿ ನಡೆದಿದೆ ಏರ್ ಶೋ 14ನೇ ಏರ್ ಶೋ ಇದು ಇಲ್ಲಿ ನನ್ನ ಪ್ರಶ್ನೆ ಬಡತನ ಅಂಥದ್ದಕ್ಕೆ ನಿಮ್ಮದೇನು ಕಾರ್ಯಕ್ರಮ ನಾನು ಉತ್ತರ ಕರ್ನಾಟಕದ ಭಾಗದ ಹೇಳ್ತೀನಿ ಹಳೆ ಕರ್ನಾಟಕ ಒಂದು ಕಡೆ ಇಟ್ಬಿಡೋಣ ಉತ್ತರ ಕರ್ನಾಟಕದಲ್ಲಿ ದೇವೇಗೌಡರು ಕೊಟ್ಟಂಥ ಸ್ಪೀಡ್ ಇದೆಯಲ್ಲ ಇರಿಗೇಷನ್ಗೆ ಅದಾದ ಮೇಲೆ ನೀವೇನು ಕೊಟ್ಟಿದ್ದೀರಿ 2012 ರಲ್ಲಿ ಟ್ರಿಮಿನಲ್ ನ ಆದೇಶ ಬಂತು ಅಪ್ಪರಪ್ರದ ಕೃಷ್ಣದ್ದು ಇವತ್ತಿನವರೆಗೆ ಎಲ್ಲಿದೆ ಅಲ್ಲೇ ಬಿದ್ದಿದೆ ಇವರ ಅಭಿವೃದ್ಧಿ ಹೇಳೋದಕ್ಕೆ ಏನೂ ಇಲ್ಲ ಇವರಿಗೆ ನರೇಂದ್ರ ಮೋದಿ ಬರ್ತಾರೆ ಅಮಿತ್ ಶಾ ಬರ್ತಾರೆ ಅದಂಥದ್ದು ಸ್ಟ್ರಾಟಜಿ ಮಾಡ್ತಾರೆ ಎಲೆಕ್ಷನ್ದು ಅಂಥದ್ದು ಬ್ರಹ್ಮಾಸ್ತ್ರ ಇಟ್ಕೊಂಡು ಬರ್ತಾರೆ ಸುದರ್ಶನ ಚಕ್ರ ಇಟ್ಕೊಂಡು ಬರ್ತಾರೆ ಅವರಿಬ್ಬರು ಬಂದು ಚಕ್ರ ತಿರುಗಿಸ್ಬಿಟ್ರೆ ವಿರೋಧ ಪಕ್ಷಗಳು ಮಲಿಕೊಂಡ್ಬಿಡ್ತವೆ ಅಂತ ತಿಳ್ಕೊಂಡವ್ರೆ ಈ ಬರೀ ಅದಾಗೋದಿಲ್ಲ ಅದು ಹಿಂದಿನ ಈಗಾಗಲೇ 14ನೇ ಏರ್ ಶೋ ಇದು ಇದೇ ನರೇಂದ್ರ ಮೋದಿಯವರು ಬಂದು ಪ್ರಾರಂಭ ಮಾಡಿರೋ ಏರ್ ಶೋನ ಬಿ ಜೆ ಪಿ ಸರ್ಕಾರ ಬಂದು ಆಗಲೇ 14 ಹಂತದಲ್ಲಿ ನಡೆದಿದೆ ಏರ್ ಶೋ 14ನೇ ಏರ್ ಶೋ ಇದು ಇಲ್ಲಿ ನನ್ನ ಪ್ರಶ್ನೆ ಬಡತನ ಅಂಥದ್ದಕ್ಕೆ ನಿಮ್ಮದೇನು ಕಾರ್ಯಕ್ರಮ ನಾನು ಉತ್ತರ ಕರ್ನಾಟಕದ ಭಾಗದ ಹೇಳ್ತೀನಿ ಹಳೆ ಕರ್ನಾಟಕ ಒಂದು ಕಡೆ ಇಟ್ಬಿಡೋಣ ಉತ್ತರ